ದೆಹಲಿಯಲ್ಲಿ ಸಂಪುಟ ವಿಸ್ತರಣೆಯ ಸರ್ಕಸ್ಗೆ ಇದೀಗ ಸಣ್ಣ ಬ್ರೇಕ್ ಬಿದ್ದಿದೆ ಮೊದಲ ಹಂತದ ಸಭೆಯನ್ನು ಮುಗಿಸಿದ್ದಾರೆ ಸಿಎಂ ಮತ್ತು ಡಿಸಿಎಂ ಇನ್ನು ಇದರ ಮುಂದುವರಿದ ಭಾಗವಾಗಿ ಸಂಜೆ ಎರಡನೇ ಹಂತದ ಸಂಪುಟ ವಿಸ್ತರಣೆಯ ಸರ್ಕಸ್ ಮತ್ತೆ ಮುಂದುವರಿಯುತ್ತೆ ಮೊದಲ ಹಂತದ ಸಭೆಯನ್ನು ಮುಗಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಂಜೆ ನಡೆಯಲಿದೆ ಎರಡನೇ ಹಂತದ ಸಂಪುಟ ವಿಸ್ತರಣೆಯ ಸರ್ಕಸ್ ಸಂಜೆ 5 ಗಂಟೆಗೆ ಎರಡನೇ ಹಂತದ ಸಭೆಯನ್ನು ನಿಗದಿ ಮಾಡಲಾಗಿದೆ ಸಣ್ಣ ವಿರಾಮವನ್ನ ತೆಗೆದುಕೊಳ್ಳಲಾಗಿದೆ ಇದೀಗ ದೆಹಲಿಯ ಕಾಂಗ್ರೆಸ್ ವಾರ್ ರೂಮ್ ನಲ್ಲಿ ನಡೆಯತಾ ಇರುವಂತ ಸಭೆ ಇದು ಹಾಗಾದ್ರೆ ಇವತ್ತು ಸಭೆಯನ್ನು ಮುಗಿಸಿ ತಡರಾತ್ರಿನೇ ಬೆಂಗಳೂರಿಗೆ ಸಿಎಂ ಪ್ರಯಾಣವನ್ನ ಮುಂದುವರಿಸ್ತಾರಾ ಇವತ್ತೇ ಬೆಂಗಳೂರಿಗೆ ಆಗಮಿಸ್ತಾರಾ ಸಿಎಂ ಸಿದ್ದರಾಮಯ್ಯ ಅನೇಕ ಚರ್ಚೆಗಳು ಆಗ್ತಾ ಇದ್ದಾವೆ ದೆಹಲಿಯಲ್ಲಿ ಈಗಾಗಲೇ ಒಂದು ಹಂತದ ಸಭೆಯನ್ನು ಮಾಡಲಾಗಿದೆ ಮೊದಲ ಹಂತದ ಸಭೆಯನ್ನು ಮುಗಿಸಿದ್ದಾರೆ ಸಿಎಂ ಡಿಸಿಎಂ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಇದರ ಮುಂದುವರಿದ ಭಾಗವಾಗಿ ಸಂಜೆ ನಡೆಯುತ್ತೆ ಎರಡನೇ ಹಂತದ ಸಂಪುಟ ವಿಸ್ತರಣೆಯ ಸರ್ಕಸ್ ಸಂಜೆ 5 ಗಂಟೆಗೆ ಎರಡನೇ ಹಂತದ ಸಭೆಯನ್ನು ನಿಗದಿಗೊಳಿಸಲಾಗಿದೆ ಯಾವ ತೀರ್ಮಾನಕ್ಕೆ ಬರ್ತಾರೆ ಹಾಗಾದ್ರೆ ಕಾಂಗ್ರೆಸ್ನ ನಾಯಕರು ಅನ್ನುವಂತ ಅನೇಕ ಪ್ರಶ್ನೆಗಳಿವೆ ದೆಹಲಿಯ ಕಾಂಗ್ರೆಸ್ ವಾರ್ ರೂಮ್ ನಲ್ಲಿ ನಡೆಯತಾ ಇರುವಂತ ಸಭೆ ಇದು ಮೊದಲ ಹಂತದ ಸಭೆ ಮುಗಿದಿದೆ ಎರಡನೇ ಹಂತದ ಸಭೆ ಇನ್ನಷ್ಟೇ ಬಾಕಿ ಇದೆ ಸಂಜೆ 5 ಗಂಟೆಗೆ ಎರಡನೇ ಹಂತದ ಸಭೆಗೆ ಟೈಮ್ ಕೂಡ ನಿಗದಿಯಾಗಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆಯಲ್ಲಿ ಭಾಗಿಯಾಗಿ ಚರ್ಚೆಯನ್ನು ಮಾಡಿದ್ದಾರೆ ಸಂಪುಟ ವಿಸ್ತರಣೆಯ ಕುರಿತಂತೆ ಅಂತಿಮವಾದಂತ ತೀರ್ಮಾನಕ್ಕೆ ಇನ್ನೂ ಕೂಡ ಬಂದಿಲ್ಲ ಸಭೆಯನ್ನು ಮುಗಿಸಿಕೊಂಡು ಇವತ್ತು ತಡರಾತ್ರಿ ಸಿಎಂ ಪ್ರಯಾಣವನ್ನ ಬೆಂಗಳೂರಿಗೆ ಮುಂದುವರಿಸ್ತಾರಾ ಹಾಗಾದ್ರೆ ಕಾಂಗ್ರೆಸ್ ವಾರ್ ರೂಮ್ ನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ ಒಂದು ಹಂತದ ಸಭೆ ಮುಗಿದಿದೆ ಈಗ ವಾರ್ ರೂಮ್ ನಲ್ಲಿ ಗರಿಗೆದರಿದೆ ಬಿಸಿ ಬಿಸಿಯ ಚರ್ಚೆ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದು ಡಿಕೆಶಿ ವೇಣುಗೋಪಾಲ್ ಸುರ್ಜೇವಾಲ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಮಂತ್ರಿ ಭಾಗ್ಯ ಬಯಸಿದ್ದ ಹಿರಿಯ ಶಾಸಕರಿಗೆ ಶಾಕ್ ಕೊಡಲಾಗುತ್ತ ಹಾಗಾದ್ರೆ ಕೊನೆ ಚುನಾವಣೆಯೆಂದು ಸ್ಪರ್ಧೆ ಮಾಡಿದಂತಹ ಶಾಸಕರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಇನ್ನು ಮುಂದೆ ಕೂಡ ಸಿಗಲ್ವ ಕಡೆ ಚುನಾವಣೆ ಎಂದವರಿಗೆ ಸಚಿವ ಸ್ಥಾನ ಯಾಕೆ ಈ ಸಂಬಂಧಪಟ್ಟಂಗೆ ಚರ್ಚೆಯನ್ನ ಮಾಡಲಿದ್ದಾರೆ ಕಾಂಗ್ರೆಸ್ನ ಹಿರಿಯ ಮುಖಂಡ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡದವರಿಗೆ ಮಂತ್ರಿ ಪಟ್ಟ ಯಾಕೆ ಸಚಿವರಾಗಿ ಅವಧಿ ಮುಗಿಸಿ ಚುನಾವಣೆಗೂ ಸ್ಪರ್ಧೆ ಮಾಡಲ್ಲ ಅಂತವರು ಇಂಥವರನ್ನ ಮಂತ್ರಿ ಮಾಡಿ ಪ್ರಯೋಜನ ಏನಿದೆ ಹೀಗಾಗಿ ಹಿರಿಯರ ಬದಲಿಗೆ ಯುವಕರಿಗೆ ಅವಕಾಶ ನೀಡಿ ಅಂತ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಇಂದ ಹೈಕಮಾಂಡ್ ಗೆ ಮನವರಿಕೆಯನ್ನ ಮಾಡಿಕೊಡಲಾಗುತ್ತೆ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಾ ಇದೆ ಅನೇಕ ಕಾಂಗ್ರೆಸ್ನ ಹಿರಿಯ ಶಾಸಕರು ಕಾಯ್ತಾ ಇದ್ದಾರೆ ಮಂತ್ರಿ ಭಾಗ್ಯಕ್ಕಾಗಿ ಕಾಯ್ತಾ ಇರುವ ಹಿರಿಯ ಶಾಸಕರಿಗೆ ಇವತ್ತು ಶಾಕ್ ತಗಲುತ್ತ ಹಾಗಾದ್ರೆ ಅನೇಕರು ಈಗಾಗಲೇ ಇದೇ ನಮ್ಮ ಕೊನೆ ಚುನಾವಣೆ ಅಂತ ಸ್ಪರ್ಧೆಯನ್ನ ಮಾಡಿದ್ರು ಇದೇ ನಮ್ಮ ಕಡೆ ಚುನಾವಣೆ ಆಶೀರ್ವಾದ ಮಾಡಿ ಅಂತ ಜನರಲ್ಲಿ ಮನವಿಯನ್ನ ಮಾಡಿಕೊಂಡು ಚುನಾವಣೆಯಲ್ಲಿ ಅನೇಕ ಜನ ಗೆದ್ದು ಬಂದಿದ್ದಾರೆ ಇಂಥವರಿಗೆ ಮಂತ್ರಿ ಮಾಡಿ ಪ್ರಯೋಜನ ಏನಿದೆ ಹಿರಿಯರ ಬದಲಿಗೆ ಯುವಕರಿಗೆ ಅವಕಾಶ ಕೊಡಿ ಮುಂದೆ ಕಾಂಗ್ರೆಸ್ ಪಕ್ಷವನ್ನ ಇನ್ನಷ್ಟು ಸದೃಢವಾಗಿ ಕಟ್ಟುವಂತಹ ಹೊಣೆ ಇದೆ ಎಲ್ಲ ವಿಚಾರಗಳನ್ನು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ತಾರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದೆ ಹಾಗಾದ್ರೆ ಮಂತ್ರಿ ಭಾಗ್ಯ ಬಯಸಿದ್ದಂತಹ ಹಿರಿಯ ಶಾಸಕರಿಗೆ ಈ ಮೂಲಕವಾಗಿ ಶಾಕ್ ನೀಡಲಾಗುತ್ತ ದೆಹಲಿಯ ವಾರ್ ರೂಮ್ನಲ್ಲಿ ಬಿಸಿ ಬಿಸಿ ಚರ್ಚೆ ಮುಂದುವರಿತಾ ಇದೆ ಅನೇಕ ಚಟುವಟಿಕೆಗಳು ಗರಿಗೆದರಿದ್ದಾವೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ವೇಣುಗೋಪಾಲ್ ಸುರ್ಜೇವಾಲ ಪ್ರಮುಖ ನಾಯಕರು ಸಭೆಯಲ್ಲಿ ಚರ್ಚೆಗೆ ಮುಂದಾಗಿದ್ದಾರೆ ಮೊದಲ ಹಂತದ ಸಭೆ ಈಗ ಮುಕ್ತಾಯ ಆಗಿದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನಮನೆ ಲೈವ್ ನಲ್ಲಿದ್ದಾರೆ ಆನಂದ್
ಕಾಂಗ್ರೆಸ್ ನಾಯಕರು ತುಂಬಾ ಅಳೆದು ತೂಗಿ ಒಂದು ನಿರ್ಧಾರಕ್ಕೆ ಬರುವಂತ ಲಕ್ಷಣಗಳು ಕಂಡುಬರ್ತಾ ಇದೆ ಈಗ ಮೊದಲ ಹಂತದ ಸಭೆ ಮುಕ್ತಾಯವಾಗಿದೆ ಎರಡನೇ ಹಂತದ ಸಭೆ ಟೈಮ್ ಕೂಡ ಫಿಕ್ಸ್ ಮಾಡಿರುವಂತದ್ದು ಇವತ್ತೇ ಎಲ್ಲ ಫೈನಲ್ ಆಗುತ್ತಾ ಯಾರೆಲ್ಲ ಸಚಿವ ಸಂಪುಟದಲ್ಲಿ ಇರ್ತಾರೆ ಏನು ಎತ್ತ ಅಂತ ಈಗಾಗಲೇ ಕಾಂಗ್ರೆಸ್ ನಾಯಕರು ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡುವ ಸಂಬಂಧಪಟ್ಟಿಗೆ ಎಲ್ಲ ರೀತಿಯ ಚರ್ಚೆಗಳನ್ನು ಕೂಡ ಮುಂದುವರಿಸಿದ್ದಾರೆ ಬೆಳಗ್ಗೆ ನಡೆದಂತ ಸಭೆ ಸುಮಾರು 2.5 ಗಂಟೆಗಳ ಕಾಲ ನಡೆಯಿತು ಈ ಸಭೆಯಲ್ಲಿ ಭಾಗವಹಿಸಿರತಕ್ಕಂತ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ವೇಣುಗೋಪಾಲ್ ಸುರ್ಜೇವಾಲ ಈಗಾಗಲೇ ಒಂದು ಬ್ರೇಕ್ ತೆಗೆದುಕೊಂಡು ಊಟಕ್ಕೆ ತೆರಳಿದ್ದಾರೆ ಊಟ ಆದ ನಂತರ ಅಂದ್ರೆ 5 ಗಂಟೆ ಸುಮಾರಿಗೆ ಮತ್ತೊಂದು ಸುತ್ತಿನ ಸಭೆ ನಿಗದಿಯಾಗಿದೆ ಈ 5 ಗಂಟೆ ನಡೆಯತಕ್ಕಂತ ಒಂದು ಸಭೆಯಲ್ಲಿ ಸಹಜವಾಗಿ ಯಾರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಬೇಕು ಅನ್ನೋ ಸಂಬಂಧಪಟ್ಟ ಹಾಗೆ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಯಾಕಂದ್ರೆ ಆ ಪಟ್ಟಿಯನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಅಖೈರುಗೊಳಿಸಬೇಕಾಗುತ್ತೆ ಸಭೆಯ ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿದ ಬಳಿಕ ಅಂತಿಮವಾದ ನಿರ್ಧಾರವನ್ನು ಅಂದ್ರೆ ಅಧಿಕೃತವಾಗಿರತಕ್ಕಂತ ಘೋಷಣೆಗಳು ಆಗುತ್ತೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇರುವಂತದ್ದು ಈಗಾಗಲೇ ಸಹಜವಾಗಿ ಸುಮಾರು 30-35 ಕ್ಕೂ ಹೆಚ್ಚು ಆಕಾಂಕ್ಷಿಗಳು ದೆಹಲಿಗೆ ಬಂದಿದ್ದಾರೆ ದೆಹಲಿಯಲ್ಲಿ ನಾಯಕರ ಮೂಲಕ ಒತ್ತಡ ಹೇರುವಂತ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ ಸೋ ಈ ಹಂತದಲ್ಲಿ ಪ್ರಾದೇಶಿಕತೆ ಜಾತಿ ಲೋಕಸಭಾ ಚುನಾವಣೆ ನಾಯಕರ ಜೊತೆ ಇರತಕ್ಕಂತ ಸಂಪರ್ಕ ಇವೆಲ್ಲವೂ ಕೂಡ ಕನ್ಸಿಡರೇಷನ್ ಆಗುತ್ತೆ ಹಾಗಾಗಿ ಅಂತಿಮವಾಗಿ ಸಚಿವ ಸಂಪುಟದೊಳಗೆ ಯಾರಿರ್ತಾರೆ ಯಾರಿರಲ್ಲ ಅನ್ನೋದನ್ನ ಅಧಿಕೃತವಾಗಿ ಅಖೈರುಗೊಳಿಸತಕ್ಕಂತ ಅಧಿಕಾರ ಮಲ್ಲಿಕಾರ್ಜುನ ಖರ್ಗೆ ಅವರಿಗಿದೆ ಯಾಕಂದ್ರೆ ಈಗಾಗಲೇ 3 ಬಣಗಳು ಅಧಿಕೃತ ಅನಧಿಕೃತವಾಗಿ ಸೃಷ್ಟಿಯಾಗಿರತಕ್ಕಂತದ್ದು ಒಂದು ಸಿದ್ದರಾಮಯ್ಯ ಬಣದಲ್ಲಿ ಗುರುಸಿಕೊಂಡಿರತಕ್ಕಂತ ಶಾಸಕರಿಗೆ ಅವಕಾಶ ಕೊಡುವಂತದ್ದು ಇನ್ನೊಂದು ಕಡೆ ಕೆಪಿಸಿ ಅಧ್ಯಕ್ಷರು ಡಿಸಿಎಂ ಆಗಿರುವಂತ ಡಿಕೆ ಶಿವಕುಮಾರ್ ಅವರು ಒಂದು ಬಣ ಆದರೆ ಇನ್ನೊಂದು ಕಡೆ ಸಹಜವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅತ್ಯಂತ ಆಪ್ತರಾಗಿರುವಂತ ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರನ್ನು ಒಳಗೊಂಡಿರತಕ್ಕಂತ ಇನ್ನೊಂದು ಬಣ ಹಾಗಾಗಿ ಈ 3 ಬಣದಲ್ಲಿ ಸಹಜವಾಗಿ ಇರುವಂತ ಅವಕಾಶಗಳು ಯಾರಿಗೆ ಸಿಗುತ್ತೆ ಅನ್ನೋದು ಚರ್ಚೆ ಆಗ್ತಾ ಇರುವಂತ ವಿಚಾರ ಅಂತಿಮವಾಗಿ ಸುದೀರ್ಘ ಚರ್ಚೆ ಬಳಿಕ ಇವತ್ತು ಮುಖ್ಯಮಂತ್ರಿಗಳು ಪಟ್ಟಿಯನ್ನ ಸಿದ್ಧಪಡಿಸ್ತಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ ಆ ಪಟ್ಟಿಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಅಧಿಕೃತವಾಗಿ ಅಖೈರುಗೊಳಿಸ್ತಾರೆ ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಇವತ್ತು ರಾತ್ರಿ ಹೊತ್ತಿಗೆ ಸಿದ್ದರಾಮಯ್ಯನವರು ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ ಹಾಗಾಗಿ ಇವತ್ತು ಏನೇ ಆದರೂ ಕೂಡ ಇವತ್ತು ಅಂತಿಮಗೊಳಿಸಬೇಕು ಅಂತಕ್ಕಂಥದ್ದು ಯಾಕಂದ್ರೆ ಪಕ್ಷದ ಒಳಗಡೆ ಒಂದು ಅಭಿಪ್ರಾಯ ವ್ಯಕ್ತವಾಗ್ತದೆ ಅನಗತ್ಯವಾಗಿ ವಿಳಂಬ ಆದರೆ ಸಹಜವಾಗಿ ಜನರಿಗೆಲ್ಲ ಒಂದು ಕಡೆ ಇದು ಬೇಸರ ಕಾರಣ ಆಗುತ್ತೆ ಯಾವುದೇ ಕಾರಣಕ್ಕೆ ಇದಕ್ಕೆ ಅವಕಾಶ ಕೊಡಬಾರದು ಅನ್ನುವಂಥ ಮಾತನ್ನು ವೀರಪ್ಪ ಮೊಯ್ಲಿ ಸೇರಿದಾಗೆ ಪ್ರಮುಖ ನಾಯಕರು ಕೂಡ ಒಂದು ಕಡೆ ಹೇಳ್ತಾ ಇರುವಂಥದ್ದು ಪಕ್ಷದ ಕೆಲ ಪ್ರಮುಖ ನಾಯಕರು ಕೂಡ ತಕ್ಷಣ ಈ ನಿರ್ಧಾರಗಳನ್ನು ಮಾಡಿ ಯಾರನ್ನೇ ಸೇರಿಸಿಕೊಂಡ್ರು ಕೂಡ ತಕ್ಷಣದ ನಿರ್ಧಾರಗಳಾಗಲಿ ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಸಹಜವಾಗಿ ಇರತಕ್ಕಂಥ ಸನ್ನಿವೇಶದಲ್ಲಿ ತಕ್ಷಣದಲ್ಲೇ ಪಟ್ಟಿಯನ್ನು ಸಿದ್ಧಪಡಿಸಬೇಕಾಗಿದೆ ಹಾಗಾಗಿ ಒಂದಷ್ಟು ವ್ಯತ್ಯಾಸ ಒತ್ತಡದಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇದ್ದಾರೆ ಸುರ್ಜೇವಾಲ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂಥ ಕಾರಣಕ್ಕಾಗಿ ಅವರೇ ಎಲ್ಲ ಸಭೆಗಳನ್ನು ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಕೆಸಿ ವೇಣುಗೋಪಾಲ್ ಅವರ ಮನೆಯಲ್ಲಿ ನಿಗದಿಯಾದಂಥ ಸಭೆ ನಂತರದಲ್ಲಿ ಒಂದು ಕಾಂಗ್ರೆಸ್ನ ವಾರ್ ರೂಮಿಗೆ ಶಿಫ್ಟ್ ಆಯಿತು ಅಲ್ಲಿ ಸುದೀರ್ಘವಾಗಿರುವಂಥ ಚರ್ಚೆಗಳು ಮುಂದುವರಿತು ಈಗ 5 ಗಂಟೆಗೆ ಮತ್ತೆ ಅಲ್ಲಿ ಸಭೆ ನಡೀತಾ ಇದೆ ಆ ಸಭೆಯಲ್ಲಿ ಎಲ್ಲವೂ ಕೂಡ ಒಂದು ಅಂತಿಮ ಘಟ್ಟಕ್ಕೆ ಬಂದು ತಲುಪತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ಎಲ್ಲ ಆಕಾಂಕ್ಷೆಗಳು ಇರುವಂಥದ್ದು ಇಸ್ ಆನಂದ್ ಈಗ ಕೊನೆ ಚುನಾವಣೆ ಇದು ಅಂತ ಹೇಳಿ ಗೆದ್ದಂತಹ ಶಾಸಕರಿಗೆ ಅದೇ ಒಂದು ಕಂಟಕವಾಗುತ್ತಾ ಅಂತಹ ಲಕ್ಷಣಗಳಿದ್ದಾವ ಬೇರೆ ಬೇರೆ ಒಂದು ಕ್ರೈಟೀರಿಯಾದ ಮೇಲೆ ಈ ಬಾರಿಯ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಲಿಕ್ಕೆ ಈಗಾಗಲೇ ಕಾಂಗ್ರೆಸ್ ನಾಯಕರು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅದರಲ್ಲೂ ಬಹಳ ಮುಖ್ಯವಾಗಿ ಹಿರಿಯರಿಗೆ ಅವಕಾಶ ಕೊಡುವಂಥ ವಿಚಾರ ಬಹುತೇಕ ಹಿರಿಯರೆಲ್ಲರೂ ಕೂಡ ಈ ಸಲ ಇದು ನನ್ನ ಕೊನೆಯ ಚುನಾವಣೆ ಇದೊಂದು ಬಾರಿ ಅವಕಾಶ ಕೊಡಿ ಅಂತೇಳಿ ಪಕ್ಷದಿಂದ ಟಿಕೆಟನ್ನು ಪಡೆದುಕೊಂಡಿದ್ರು ಟಿಕೆಟನ್ನು ಪಡೆದುಕೊಂಡು ಪ್ರಚಾರ ಮಾಡುವ ಸಂದರ್ಭದಲ್ಲೂ ಕೂಡ ಇದು ಕೊನೆಯ ಚುನಾವಣೆ ಆಶೀರ್ವಾದ ಮಾಡಿ ಅಂತಕ್ಕಂಥ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು ಈ ಹಿರಿಯರು ಈಗ ಗೆದ್ದು ಬಂದಿದ್ದಾರೆ ಅವರು ಸಹಜವಾಗಿ ಸಚಿವ ಸ್ಥಾನಕ್ಕಾಗಿ ಪೈಪೋಟಿ ನಡೆಸ್ತಾ ಇದ್ದಾರೆ ಇಂಥವ್ರನ್ನ ಸಚಿವರನ್ನಾಗಿ ಮಾಡಬೇಕೆ ಅಂತಕ್ಕಂಥ ಒಂದು ಚರ್ಚೆ ಪಕ್ಷದ ಒಳಗಡೆ ಶುರುವಾಗಿದೆ ಇದಕ್ಕೆ ಬಹಳ ಪ್ರಮುಖವಾಗಿರುವಂಥ ಕಾರಣ ಅವರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಕೊನೆಯ ಚುನಾವಣೆ ಅಂತಂದರೆ ಸಚಿವರಾಗಿದ್ದಾರೆ ಸಚಿವರಾದರೆ ಅವರು ಮುಂದಿನ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಇಂಥವ್ರನ್ನ ಮಂತ್ರಿ ಮಾಡೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಪಕ್ಷದ ಒಳಗಡೆ ಈ ರೀತಿಯಾದಂಥ ಪ್ರಶ್ನೆಯನ್ನು ಕೇಳ್ತಾ ಇರುವಂಥ ಕಾರಣಕ್ಕಾಗಿ ಸಹಜವಾಗಿ ಅದೊಂದು ಕ್ರೈಟೀರಿಯಾದಲ್ಲಿ ಚರ್ಚೆ ಆಗಬೇಕಾಗಿದೆ ಅವರಿಗೆ ಅವಕಾಶ ಕೊಡಬೇಕೇ ಬೇಡ ಅನ್ನೋದ್ರ ಬಗ್ಗೆ ಇನ್ನೊಂದು ಪ್ರಾದೇಶಿಕವಾರು ಅಂದರೆ ಹಳೆ ಮೈಸೂರಿನಲ್ಲಿ ಈ ಬಾರಿ 5% ಓಟು JDSಯಿಂದ ಕಾಂಗ್ರೆಸ್ಗೆ ವರ್ಗಾವಣೆಗೊಂಡಿದೆ ಅಲ್ಲಿ ಯಾರಿಗೆ ಅವಕಾಶ ಕೊಡಬೇಕು ಅನ್ನೋ ಸಂಬಂಧಪಟ್ಟಾಗೆ ಚರ್ಚೆ ಆದಾಗ ಅಂತಿಮವಾಗಿ ಯುವಕರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಯಾಕೆಂದರೆ ಹಳೆ ಮೈಸೂರು ಭಾಗದಲ್ಲಿ ಪಕ್ಷವನ್ನು ಕಟ್ಟಬೇಕು ಅನ್ನುವಂಥ ಪ್ರಯತ್ನವನ್ನು ಈಗಾಗಲೇ BJP ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಪ್ರತಿರೋಧ ಒಡ್ತಕ್ಕಂಥ ಅದನ್ನು ಸಮರ್ಥವಾಗಿ ಮುಂದಿನ ದಿನಗಳಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಸಮರ್ಥ ನಾಯಕರ ಅಗತ್ಯ ಇರುವಂಥ ಹಿನ್ನೆಲೆಯಲ್ಲಿ ಯುವಕರಿಗೆ ಅವಕಾಶ ಕೊಡಲಿಕ್ಕೆ ಅದರಲ್ಲೂ ಒಕ್ಕಲಿಗ ಸಮುದಾಯದ ಯುವಕರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಚರ್ಚೆಗಳು ಜೋರಾಗಿ ಕೇಳಿಬರ್ತಾ ಇದೆ ಇನ್ನು ಬೆಂಗಳೂರಿನಲ್ಲಿ ಅವಕಾಶ ಕೊಡ್ತಕ್ಕಂಥ ಯಾಕೆಂದರೆ ಈಗಾಗಲೇ 3 ಜನರಿಗೆ ಅವಕಾಶ ಕೊಡಲಾಗಿದೆ ಇನ್ಯಾರಿಗೆ ಅವಕಾಶ ಕೊಡಬೇಕು ಯಾವ ಸಮುದಾಯ ಕೊಡಬೇಕು ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ 3 ಲೋಕಸಭಾ ಕ್ಷೇತ್ರಗಳು ಕೂಡ ಇಲ್ಲಿ ಚುನಾವಣೆ ಆಗೋದಿದೆ ಆ ಕಾರಣಕ್ಕಾಗಿ ಅಲ್ಲಿ
ಸಭೆಯಲ್ಲಿ ಅಲ್ಲಿ ಕೆಲವೊಂದಷ್ಟು ಜಾತಿ ಸಮೀಕರಣವನ್ನು ಕೂಡ ಕನ್ಸಿಡರೇಷನ್ ಮಾಡಲಾಗುತ್ತದೆ. ಇನ್ನೊಂದು ಕಡೆ 18 ವಿಧಾನಸಭಾ ಕ್ಷೇತ್ರ ಹೊಂದಿರತಕ್ಕಂತ ಬೆಳಗಾವಿಯಲ್ಲಿ 2 ವಿಧಾನಸಭಾ ಕ್ಷೇತ್ರ ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಅಲ್ಲೂ ಕೂಡ ಲೋಕಸಭಾ ಚುನಾವಣೆ ಆಗ್ತಿರುವಂತ ಕಾರಣಕ್ಕಾಗಿ ಅಲ್ಲಿ ಯಾರಿಗೆ ಅವಕಾಶ ಕೊಡಬೇಕು ಅನ್ನೋದು ಬಹಳ ಪ್ರಮುಖ ಆಗುತ್ತೆ. ಇನ್ನು ಲಿಂಗಾಯತ ಸಮುದಾಯ ಈ ಬಾರಿ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಗೆ ಮತ ಹಾಕಿರುವಂತ ಕಾರಣಕ್ಕಾಗಿ ಆ ಸಮುದಾಯಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು ಅನ್ನುವಂತ ಚರ್ಚೆಗಳು ಕೂಡ ಒಂದು ಕಡೆ ಇದೆ. ಹಾಗಾಗಿ ಅದರ ಜೊತೆಗೇನೆ ಅಹಿಂದ ವರ್ಗವನ್ನು ಕೂಡ ಕನ್ಸಿಡರೇಷನ್ ಮಾಡತಕ್ಕಂತ ಚರ್ಚೆಗಳು ಕೂಡ ಇವತ್ತು ಬೆಳಗ್ಗೆ ನಡೆಸಲಾಯಿತು. ಹಾಗಾಗಿ ಪ್ರಾದೇಶಿಕ ಜಾತಿ ಹಿರಿಯ ನಾಯಕರು ಇವೆಲ್ಲದರ ಬಗ್ಗೆನೂ ಕೂಡ ವಿಸ್ತೃತವಾದ ಚರ್ಚೆಗಳಷ್ಟೇ ಆಗಿದೆ. ಯಾವುದೇ ಅಂತಿಮ ನಿರ್ಧಾರ ಆಗಿಲ್ಲ. ಆದರೆ ನಾಯಕರ ಮೇಲೆ ಒತ್ತಡ ಹೇರುವಂತ ಪ್ರಯತ್ನವನ್ನ ಎಲ್ಲ ಆಕಾಂಕ್ಷಿಗಳು ಕೂಡ ಮಾಡ್ತಾ ಇದ್ದಾರೆ. ಅವರಿಗಿರತಕ್ಕಂತ ಒಂದು ರಾಜಕೀಯವಾಗಿರತಕ್ಕಂತ ಲೆಕ್ಕಾಚಾರದ ಆಧಾರದ ಮೇಲೆ ಒತ್ತಡ ಹೇರುವಂತ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ. ಅದು ಒಂದು ಕ್ಲಾರಿಟಿಗೆ ಬರಬೇಕು ಅಂದ್ರೆ ಸಂಜಯತರ್ಕನು ಕೂಡ ಕಾಯಲೇಬೇಕು. 5 ಗಂಟೆಗೆ ನಡೆಯತಕ್ಕಂತ ಸಭೆ ಇವೆಲ್ಲವೂ ಕೂಡ ಒಂದು ಕ್ಲಾರಿಟಿಗೆ ಬಂದ್ಬಿಡುತ್ತೆ. ನಂತರದಲ್ಲಿ ಎಲ್ಲವೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಸಮ್ಮುಖದಲ್ಲಿ ಇರುವಂತ ಒಂದು ಚರ್ಚೆಯ ಹಂತದಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಅನ್ನುವಂತ ಮಾಹಿತಿಗಳೇ ಇರುವಂತದ್ದು. ಥ್ಯಾಂಕ್ ಯು ಆನಂದ್ ಎಲ್ಲಾ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.